ಈಗ ಆ ಪ್ರಕರಣದಲ್ಲಿ ಒಬ್ಬೊಬ್ರು ಒಂದೊಂದು ತರ ಹೇಳಿಕೆ ಕೊಟ್ಟಿದ್ದಾರೆ. ಆಕ್ಚುಲಿ ಕೆಲವರು ಆ ಟ್ರಾಫಿಕ್ ಪೊಲೀಸರು ತಪ್ಪಿದೆ ಅಂತ ಹೇಳಿದ್ದಾರೆ, ಇನ್ ಕೆಲವರು ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಅಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವ್ರ ಫ್ರೆಂಡೇ ಯಾವ ರೀತಿ ಹೇಳಿರ್ಬೇಕು ಅನ್ಸುತ್ತೆ, ಅವ್ರದ್ದೇನು ತಪ್ಪಿಲ್ಲ ನಮ್ಮದೇ ತಪ್ಪಿಂತು ಅಂತ. ಟ್ರಾಫಿಕ್ ಪೊಲೀಸರು ನಿಜವಾಗ್ಲೂ ಹರಾಸ ಮಾಡ್ತಿದ್ರೆ ಅದು ತಪ್ಪು, ಬಟ್ ಅದು ನಿಜ ಏನೊಂದು ಗೊತ್ತಾಗಬೇಕು ನಿಜವಾಗ್ಲೂ ಅವ್ರು ಅಲ್ಲಿ ಹರಾಸ ಮಾಡಿದಾರ ಇಲ್ವಾ ಅಂತ. ಬಟ್ ಜನರಲ್ ಆಗಿ ರಾಜ್ಯದಲ್ಲಿ ಎಷ್ಟೊಂದು ಕಡೆ ಆ ಒಂದು ಕೂಗಿದ್ದೇ ಇದೆ, ಟ್ರಾಫಿಕ್ ಪೊಲೀಸ್ ಎಷ್ಟೊಂದು ಕಡೆ ಟೂ ವೀಲರ್ಸ್ಗಳಿಗೆ ಹರಾಸ್ ಮಾಡ್ತಾರೆ ಅಂತ. ಅದು ನಿಲ್ಲಬೇಕು. ಈಗೆಲ್ಲ ಕ್ಯಾಮ್ರಾಗಳಿದೆ, ಮತ್ತು ನಂಬರ್ ಪ್ಲೇಟ್ಗಳನ್ನ ನೋಡ್ಕೋತಾರೆ, ಮನೆಗೆ ಕೂಡ ಅವರು ರಸೀತಿನ ಕಳಿಸ್ತಾರೆ. ಹಾಗಾಗಿರೋದ್ರಿಂದ ಇವರು ಅನ್ನೆಸೆಸರಿಯಾಗಿ ಟ್ರಾಫಿಕ್ ಪೊಲೀಸರು ಟೂ ವೀಲರ್ಸ್ಗೆ ಹರಾಸ್ ಮಾಡೋದು ನಿಲ್ಲಿಸ್ಬೇಕು. ಹೌದು ಹೌದು, ಅದನ್ನೇ ಹೇಳ್ತಿದ್ದಾರೆ. ಈಗ ರಸೀತಿ ಇದು ಮಾಡೋದಕ್ಕೆ ಅಗತ್ಯನೇ ಇಲ್ಲ. ಯಾರಾದರೂ ಟ್ರಾಫಿಕ್ ರೂಲ್ನ ವೈಲೇಟ್ ಮಾಡಿದ್ರೆ ಕ್ಯಾಮ್ರಾಗಳಿವೆ, ಅಲ್ಲೇ ಹಿಡ್ಕೊಳ್ತಾರೆ. ಸೊ ಮನೆಗೆ ಕಳಿಸ್ಬೋದು ಅವರು. ಮತ್ತು ಈಗ ಟೆಕ್ನಾಲಜಿ ಇದೆ, ಮೊಬೈಲ್ಗೆ ಇಮೇಲ್ ಕಳಿಸ್ಬೋದು, ಮೆಸೇಜ್ ಕಳಿಸ್ಬೋದು. ಅವ್ರ ರಿಜಿಸ್ಟ್ರೇಷನ್ ನಂಬರ್ ನೋಡ್ಕೊಂಡ್ರೆ ಮೊಬೈಲ್ ನಂಬರ್ ಗೊತ್ತಾಗುತ್ತೆ. ಹೀಗಾಗಿ ಟೆಕ್ನಾಲಜಿ ಅಷ್ಟೊಂದೆಲ್ಲ ಇದ್ದಾದಾಗ ಇವರು ತಪ್ಪು ಸ್ಥಳಗಳಲ್ಲಿ ಟೂ ವೀಲರ್ಸ್ನ ನಿಲ್ಲಿಸಿ ಫೈನ್ ಕಟ್ಟಿಸ್ಕೊಳ್ಳೋದು, ಬೇರೆ ಪ್ರಯಾಣಿಕರಿಗೂ ತೊಂದರೆ ಕೊಡೋದು, ಅದೆಲ್ಲ ಮಾಡಬಾರ್ದು.